ನಮಸ್ಕಾರ. ಇವತ್ತು ನಾನು ಕೋರಿಲೇಷನ್ ಆಫ್ ಏಜ್ ಆ್ಯಂಡ್ ಫರ್ಟಿಲಿಟಿ ಬಗ್ಗೆ ಮಾತಾಡ್ತೀನಿ. ನಾವು ತಾಯಿ ಗರ್ಭದಲ್ಲಿದ್ದಾಗ 20 ವಾರದಲ್ಲಿ ನಮಗೆ ಹೆಣ್ಮಕ್ಕಳಿಗೆ 6-7 million ಮೊಟ್ಟೆ ಸಂಖ್ಯೆ ಇರುತ್ತೆ. ಅದೇ ಹುಟ್ಟಿದ್ದಾಗ ಅದು 2 million ಕಮ್ಮಿ ಆಗುತ್ತೆ. ಅದೇ ದೊಡ್ಡವರಾಗಿದ್ದಾಗ ಅವ್ರಿಗೆ ಅದು 30,000 ಕಮ್ಮಿ ಇರುತ್ತೆ. ಸೊ ಮೊಟ್ಟೆ ಚೀಲ ಸಂಖ್ಯೆ ಬರ್ತಾ ಕಮ್ಮಿ ಆಗ್ತಾ ಹೋಗುತ್ತೆ. ಅಂದ್ ಒಂದು ಹೆಣ್ಮಗು ಒಂದು ಮುಟ್ಟ ಆದ್ಮೇಲಿಂದನು ಮೆನೋಪಾಸ್ ಅಂದರೆ ಋತುಬಂಧ ತನಕನೂ ಎಷ್ಟು ಓವುಲೇಷನ್ ಅಂದರೆ ಎಷ್ಟು ಸಲ ತಿಂಗಳು ಆ ಮುಟ್ಟ ಆಗೋದು ಅಂತ ಹೇಳ್ಬಿಟ್ಟು ಅದು ಮುಂಚೆನೇ ಅವರಿಗೆ ಫಿಕ್ಸ್ ಆಗಿರುತ್ತೆ. ಅದಾದ ಮೇಲೆ ಅವರಿಗೆ ಋತುಬಂಧ ಆಗಿ ಗರ್ಭ ಧರಿಸಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಸೊ ಏಜ್ ಜಾಸ್ತಿ ಇರೋ ಹೆಣ್ಮಕ್ಳಿಗಿಂತ ಅವ್ರಿಗೆ ಏನು ತೊಂದರೆ ಆಗುತ್ತೆ ಅಂತಂದರೆ ಅವರಿಗೆ ಮೊಟ್ಟೆ ಚೀಲದಲ್ಲಿ ಒಳ್ಳೆ ಕ್ವಾಲಿಟಿ ಎಗ್ ಬರಲ್ಲ, ಮತ್ತು ಎಗ್ ಬಂದ್ರೂ ಅದು ಅಬ್ನಾರ್ಮಲ್ ಎಗ್ ಇರುತ್ತೆ, ಮತ್ತು ಅದು ಎಂಬ್ರಿಯೋ ಫಾರ್ಮ್ ಆಗಿದ್ದಾಗ ಅಬ್ನಾರ್ಮಲ್ ಎಂಬ್ರಿಯೋನು ಫಾರ್ಮ್ ಆಗೋ ಚಾನ್ಸಸ್ ಇರುತ್ತೆ. ನೋಡಲಿಕ್ಕೆ ಲ್ಯಾಬಲ್ಲಿ ಎಲ್ಲ ನಾರ್ಮಲಾಗಿ ಕಾಣಿಸ್ಕೊಂಡ್ರೂ ಅದು ಪ್ರೆಗ್ನೆನ್ಸಿ ಕೊಡಲ್ಲ ಟ್ರಾನ್ಸ್ಫರ್ ಮಾಡಿದ್ದಾಗ. ಅದು ಏನಕ್ಕಂತಂದರೆ ನೋಡಲಿಕ್ಕೆ ನಾರ್ಮಲ್ ಆಕಾರ ಇರ್ಬೋದು, ಬಟ್ ದೇ ಜೆನೆಟಿಕಲಿ ಡಿಫೆಕ್ಟಿವ್ ಆಗಿರೋದ್ರಿಂದ ಅದು ಪ್ರೆಗ್ನೆನ್ಸಿ ಆಗಲ್ಲ. ಮತ್ತು ಗಂಡಸರಲ್ಲಿ ಏನು ತೊಂದರೆ ಆಗುತ್ತೆ ಏಜಿಂದ ಅಂತಂದರೆ, 40 ಮೇಲ್ಪಟ್ಟಿರೋ ಗಂಡಸರಿಗೆ ಅವರಿಗೆ ಬರ್ತಾ ವೀರ್ಯಾಣು ಸಂಖ್ಯೆಯಲ್ಲಿ ವೀರ್ಯಾಣು ಸಂಖ್ಯೆ ಮತ್ತು ಚಲನೆ ಇರೋದೆಲ್ಲ ಕಮ್ಮಿ ಆಗುತ್ತೆ. ಮತ್ತು ಅವರಿಗೆ ಅನ್ಯೂಪ್ಲಾಯ್ಡಿಸ್ ಸ್ಪರ್ಮ್ ಅನ್ಯೂಪ್ಲಾಯ್ಡಿಸ್ ಜಾಸ್ತಿ ಆಗುತ್ತೆ. ಮತ್ತು ಅವರಿಗೆ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಎಲ್ಲ ಜಾಸ್ತಿ ಇರುತ್ತೆ, ಕ್ರೋಮೋಸೋಮಲ್ ಅಬರೇಷನ್ಸ್ ಅಂತ ಹೇಳ್ತೀವಿ. ಮತ್ತು ಅವರಿಗೆ ಹುಟ್ಟೋ ಮಕ್ಕಳಲ್ಲಿ ಪ್ರಾಬ್ಲಮಿಂದ ಹುಟ್ಟೋ ಮಕ್ಕಳ ಥರ ಪ್ರಾಬ್ಲಮ್ ಆಗಬಹುದು. ಮತ್ತು ಸ್ಕಿಜೋಫ್ರೆನಿಯಾ ಹುಟ್ಟೋ ಮಕ್ಕಳಿಗೆ ಸ್ಕಿಜೋಫ್ರೆನಿಯಾ ಆಟಿಸಮ್ ಬರೋ ಚಾನ್ಸಸ್ ಇರುತ್ತೆ. ಸೊ ವಯಸ್ಸು ಗರ್ಭಧರಿಸುವ ಸಾಧ್ಯತೆಯನ್ನು ನಿರ್ಧರಿಸುವುದರಿಂದ ಮೋರ್ ದೆನ್ 35 ಬಂಜತನ ದಂಪತಿಗಳು ಒಂದು ವರ್ಷ ಟ್ರೈ ಮಾಡಿದ ಮೇಲೆ ಮತ್ತು 35 ಮೇಲೆ ಇರೋ ದಂಪತಿಗಳು 6 ಟ್ರೈ ಮಾಡಿದ ಮೇಲೆ ಅವರು ಹೋಗ್ಬಿಟ್ಟು ಅವರು ಬಂಜತನ ಆರೋಗ್ಯ ತಜ್ಞರನ್ನು ಮೀಟ್ ಮಾಡಿ ಅವರು ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಅವರಿಗೆ ಬೇಗ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.